ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಓಂಕಾರ ನಾನು ಕಾವ್ಯ ವೀಕ್ಷಕರೇ ಕೆಲವೊಬ್ಬರು ಕೆಲವೊಂದು ದೋಷಗಳಿಂದ ಹಲವಾರು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಶನಿ ದೋಷ ಕೂಡಲೇ ತುಂಬಾನೇ ಭಯ ಪಡ್ತಾರೆ ಸೊ ಈ ಶನಿ ದೋಷ ಇರುವವರು ಏನು ಮಾಡಬೇಕು ಏನ್ ಮಾಡಬಾರ್ದು ಒಂದ್ ವೇಳೆ ಶನಿ ದೋಷ ಇದ್ರೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಕಂಡುಕೊಳ್ಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕೆ ಎಸ್ ಶಾರದಾಮಣಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಸ್ ಮೇಡಮ್ ನಾನು ಈಗಾಗಲೇ ಶನಿ ದೋಷ ಕೂಡಲೇ ತುಂಬಾ ಜನ ಭಯ ಪಡ್ತಾರೆ ದೋಷ ಇದ್ರೆ ಯಾವುದೇ ಕೆಲಸಗಳು ಕೂಡ ಸಕ್ಸಸ್ ಆಗೋದಿಲ್ಲ ಯಾವುದಕ್ಕೂ ಕೂಡ ಹೊಸ ಕೆಲಸಕ್ಕೆ ಕೈ ಆಗ್ಬಾರ್ದು ಅನ್ನೋ ಯೋಚನೆಗಳು ಕೂಡ ಕೆಲವೊಂದು ಜನರಲ್ಲಿ ಇದೆ ಸೊ ಮೊದಲಿಗೆ ಈ ಸಾಡೆ ಸಾತಿ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಾ ನೀವು ಯಾಕಂದ್ರೆ ನೀವು ಹೇಳ್ದಂಗೆ ಶನಿ ದೋಷ ಸಾಡೆ ಸಾತಿ ಅಂದ ತಕ್ಷಣ ಕೃಷಿಕರೆಲ್ಲ ಪಾಪ ಹೋಗಿ ಜ್ಯೋತಿಷರ ಹತ್ರ ಕೇಳ್ತಾರೆ ಆವಾಗ ಜ್ಯೋತಿಷರು ಹೇಳ್ತಾರೆ ನಿನಗೆ ಸಾಡೆ ಸಾತಿ ಶುರು ಆಯ್ತಪ್ಪ ಇನ್ನು ನಿನಗೆ ಏಳು ಸಾಡೆ ಅಂದರೆ ಏಳೂವರೆ ವರ್ಷ ಅಂತ ಆ್ಯಕ್ಚುಲಾಗಿ ಏಳೂವರೆ ವರ್ಷ ನಿನಗೆ ಎಲ್ಲೂ ಅಭಿವೃದ್ಧಿ ಆಗೋಲ್ಲ ನಿನಗೆ ಸಾಕಷ್ಟು ಕಷ್ಟಗಳು ಬರುತ್ತೆ ಈ ಸಾಡೆ ಸಾತಿಯಿಂದ ಸಾಕಷ್ಟು ತೊಂದರೆ ಅನುಭವಿಸ್ತೀಯಾ ಅಂತ ಹೇಳ್ತಾರೆ ಆಗ ಅವರಲ್ಲಿ ಒಂದು ಭಯ ಮೂಡುತ್ತೆ ಆಗ ಅವರು ಅದನ್ನು ಜ್ಯೋತಿಷಿಗಳು ಸರಿಯಾದ ಮಾರ್ಗದರ್ಶನ ಕೊಡಬೇಕೇ ಹೊರತು ಈ ರೀತಿ ಜನಗಳಲ್ಲಿ ನಾವು ಭಯಭೀತಿ ಹುಟ್ಟಿಸ್ಬಾರ್ದು ಯಾಕೆಂದರೆ ಈ ಸಾಡೆ ಸಾತಿ ಅಂತ ತಗೊಂಡಾಗ ಏಳುವರೆ ವರ್ಷ ಅಂದರೆ ಜನ್ಮರಾಶಿಯಿಂದ ಆ ಜಾತಕನ ಜನ್ಮರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ಪ್ರವೇಶ ಮಾಡಿದಾಗ ಅದು ಎರಡೂವರೆ ವರ್ಷ ಜನ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಎರಡೂವರೆ ವರ್ಷ ಮತ್ತು ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಎರಡೂವರೆ ವರ್ಷ ಸೊ ಟೋಟಲ್ ಏಳುವರೆ ವರ್ಷ ಹಾಗಂದ್ಬಿಟ್ಟು ಆತನ ಜೀವನದಲ್ಲಿ ಏಳು ವರ್ಷ ಏಳುವರೆ ವರ್ಷ ಯಾವುದೇ ಅಭಿವೃದ್ಧಿ ಇಲ್ಲ ಎಲ್ಲ ರೀತಿ ತೊಂದರೆ ಅಂದರೆ ಅವನಲ್ಲಿ ಒಂದು ಆತ್ಮಸ್ಥೈರ್ಯನೇ ಹೊರಟೋಗುತ್ತೆ ಓ ಇನ್ನು ಏಳುವರೆ ವರ್ಷ ನಾನು ಉದ್ಧಾರ ಆಗಲ್ಲ ನನ್ಗೆ ಅವನು ಮಾನಸಿಕವಾಗಿ ಸಾಕಷ್ಟು ಬಿಡ್ತಾನೆ ನಾವು ಆ ಥರ ಹೇಳಿದಾಗ ಜ್ಯೋತಿಷಿಗಳು ಮಾನಸಿಕವಾಗಿ ನೊಂದು ಅವನು ಯಾವುದೇ ಕೆಲಸಕ್ಕೆ ಕೈ ಹಾಕೋಕ್ಕೂ ಹೆದರ್ತಾನೆ ಓ ನನಗೆ ಸಾಡೆ ಸಾತಿ ನನಗೆ ಯಾವ ಕೆಲಸ ಹಾಕಿದ್ರು ಅಭಿವೃದ್ಧಿ ಆಗೋಲ್ಲ ಎಲ್ಲಾದರಲ್ಲೂ ಆತ ತನ್ನ ಮಾನಸಿಕ ಸ್ಥೈರ್ಯನೇ ಕಳ್ಕೊಂಡು ಹಿಮ್ಮುಖವಾಗಿ ನಡೆಯಕ್ಕೆ ಶುರು ಮಾಡಿಬಿಡ್ತಾನೆ ಅವನಲ್ಲಿ ಒಂದು ಶುರು ಆಗಿಬಿಡುತ್ತೆ ಆ ರೀತಿ ನಾವು ಕರೆಕ್ಟಾಗಿ ಶನಿ ಅಂದರೆ ಏನು ಸಾಡೆ ಸಾತಿ ಅಂದರೆ ಏನು ಅದ್ರ ಬಗ್ಗೆ ಕೂಲಂಕುಶವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನಿದೆ ಅದನ್ನು ತಿಳ್ಕೊಂಡು ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಹೊರತು ಸಾಡೆ ಸಾತಿ ಅಂದ ತಕ್ಷಣ ನೀನು ಹೆದ್ರಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ ಯಾಕೆ ಅಂದರೆ ಸಾಡೆ ಸಾತಿ ಅಂದರೆ ಏಳುವರೆ ವರ್ಷ ನಾನು ಈಗಲೇ ಹೇಳಿದೆ ಜನ್ಮರಾಶಿಯಿಂದ ವ್ಯಯಸ್ಥಾನ ಜನ್ಮರಾಶಿಯ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಆ ಏಳುವರೆ ವರ್ಷ ಸಾಡೆ ಸಾತಿ ನಡೆಯುತ್ತೆ ಆದರೆ ಖಂಡಿತ ಶನಿ ಅಂತ ಕೆಟ್ಟ ಫಲಗಳನ್ನ ಕೊಡಲ್ಲ ಯಾಕೆಂದರೆ ಇದು ಉದಾಹರಣೆ ಸಮೇತ ನಾನು ಖಂಡಿತ ನಿಮಗೆಲ್ಲ ತಿಳಿಸ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಶನಿ ಅಂದರೆ ಕರ್ಮ ಫಲದಾತ ಆತ ನ್ಯಾಯಾಧೀಶ ನಿನ್ನ ಸಂಚಿತ ಕರ್ಮ ನೀನು ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯ ಮಾಡಿರ್ತೀಯ ಅದನ್ನು ನಿನಗೆ ಸಾಡೆಸಾತಿ ಟೈಮಲ್ಲಿ ಆತ ಕೊಡ್ತಾನೆ ನೀನು ಕೆಟ್ಟ ಕರ್ಮಗಳನ್ನ ಮಾಡಿದರೆ ನೀನು ಕೆಟ್ಟ ಕರ್ಮ ಅನುಭವಿಸ್ತೀಯ ನೀನು ಒಳ್ಳೆಯ ಕರ್ಮ ಮಾಡಿದರೆ ಖಂಡಿತ ನೀನು ಶುಭ ಫಲಗಳನ್ನೇ ಅನುಭವಿಸ್ತೀಯ ಸಾಡೆ ಸಾತಿಯಲ್ಲಿ ಅದನ್ನು ಕರೆಕ್ಟಾಗಿ ತಿಳ್ಕೋಬೇಕು ಸಾಡೆ ಸಾತಿ ಅಂದ ತಕ್ಷಣ ಹೆದರ್ಕೋಬಾರ್ದು ನಮ್ಮ ಪ್ರಧಾನಮಂತ್ರಿ ಶ್ರೀಮನ್ ಮೋದಿಜಿಯವರು ಸಾಡೆ ಸಾತಿಯಲ್ಲೇ ಅವರು ಪ್ರಧಾನಮಂತ್ರಿಯಾಗಿದ್ದು ಅದನ್ನು ನಾವು ನೋಡಬೇಕಲ್ವಾ ಕರೆಕ್ಟಾಗಿ ತಿಳ್ಕೊಬೇಕು ಅದನ್ನು ಮಾರ್ಗದರ್ಶನ ಕೊಡುವಾಗ ನಾವು ಕರೆಕ್ಟಾಗಿ ತಿಳ್ಕೋಬೇಕು ಹೇಗೆ ಅವರಿಗೆ ಅಂಥ ಅಧಿಕಾರ ಬಂತು ಅವರ ಒಂದು ಪೂರ್ವ ಪುಣ್ಯ ಸ್ಥಾನ ತುಂಬ ಚೆನ್ನಾಗಿತ್ತು ಅವರ ಒಂದು ಅದೃಷ್ಟ ಚೆನ್ನಾಗಿತ್ತು ಸಾಡೆ ಸಾತಿ ಅಂತ ಶನಿ ನ್ಯಾಯವಾದ ಕರ್ಮಫಲಗಳನ್ನ ಕೊಡ್ತಾನೆ ಅವರ ಒಂದು ಪೂರ್ವ ಜನ್ಮದ ಸುಕೃತದಿಂದ ಅವರು ಸಾಡೆ ಸಾತಿ ಸಮಯದಲ್ಲೇ ಅವರು ಪ್ರಧಾನಮಂತ್ರಿ ಆದರು ಹಾಗೆ ಶ್ರೀಮಾನ್ ಸಿದ್ದರಾಮಯ್ಯನವರು ಕೂಡ ಅವರು ಸಾಡೆ ಸಾತಿಯಲ್ಲೇ ಅವರು ಮುಖ್ಯಮಂತ್ರಿಯಾಗಿದ್ದು ಶ್ರೀಮಾನ್ ಯಡಿಯೂರಪ್ಪನವರು ಕೂಡ ಸಾಡೆ ಸಾತಿಯಲ್ಲೇ ಮುಖ್ಯಮಂತ್ರಿ ಆಗಿದ್ದು ಇದೆಲ್ಲ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಶನಿ ಸಾಡೆ ಸಾತಿ ಅಂದ ತಕ್ಷಣ ನಾವು ಆ ಶನಿಯ ಒಂದು ಕರ್ಮಫಲದಾತ ನೀವು ಹೇಳೋ ಹಾಗೆ ಭಯ ಪಡೋದು ಶನಿ ದಶ ಇದ ಆಗೋಯಿತು ನನಗೆ ತೊಂದರೆ ಆಗಿಬಿಡ್ತು ಅವೆಲ್ಲ ತುಂಬ ತಪ್ಪು ಕಲ್ಪನೆ ನಾವು ಜ್ಯೋತಿಷ್ಯರು ಇದಕ್ಕೆ ಕರೆಕ್ಟಾದ ಒಂದು ಮಾರ್ಗದರ್ಶನ ನಾವು ಜನಗಳಿಗೆ ಕೊಡ್ತಾ ಬಂದರೆ ಆ ಸಾಡೆ ಸಾತಿಯ ಭಯ ಅವರಲ್ಲಿ ಹೊರಟೋಗುತ್ತೆ ಶನಿ ಅಂದಾಕ್ಷಣಕ್ಕೆ ನಾವು ಕೆಟ್ಟ ಫಲಗಳನ್ನ ಕೊಡ್ತಾನೆ ಅನ್ನೋದು ತುಂಬ ತಪ್ಪು ಶನಿ ಕರ್ಮಫಲದಾತ ಅಂತ ಹೇಳಿದೆ ನಾನು ಆತ ನಮ್ಮ ಒಂದು ಜನ್ಮಲಗ್ನಕ್ಕೆ ಯೋಗಕಾರಕನಾದರೆ ತುಂಬ ಒಳ್ಳೆಯ ಅಭಿವೃದ್ಧಿ ಕೊಡ್ತಾನೆ ಈಗ ನಾನು ಹೇಳ್ದಂಗೆ ಪ್ರಧಾನಮಂತ್ರಿ ಆಗ್ಬೋದು ಅವರು ಒಂದು ಅಧಿಕಾರ ಒಳ್ಳೆಯ ಅಧಿಕಾರ ತಗೋಬೋದು ಸಾಡೆ ಸಾತಿಯಲ್ಲಿ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಕೆ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಅಂದರೆ ಅವರ ಒಂದು ಉದ್ಯೋಗದಲ್ಲಿ ಅವರಿಗೆ ಅಭಿವೃದ್ಧಿನ ಕೊಡ್ತಾನೆ ಕರ್ಮ ಅವನ ಒಂದು ಕೆಲಸದಲ್ಲಿ ಅವನು ಮಾಡುವಂಥ ಅಭಿವೃದ್ಧಿಯಲ್ಲಿ ಅವನಿಗೆ ಖಂಡಿತ ಅಭಿವೃದ್ಧಿ ಸಿಗುತ್ತೆ ಹಾಗೆ ಸಾಡೆ ಸಾತಿ ಕ್ಷಣಕ್ಕೆ ನಾವು ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶನಿಯ ಆರಾಧನೆ ನಾವು ಸರಿಯಾಗಿ ಮಾಡಿದಾಗ ಆತ ನಿಜವಾಗ್ಲೂ ಒಳ್ಳೆಯ ಕರ್ಮಗಳನ್ನ ಕೊಡ್ತಾನೆ ಮೂವತ್ತು ವರ್ಷಗಳ ಮೇಲೆ ಶನಿ ಮಹಾತ್ಮರು ತಮ್ಮ ಸ್ವಂತ ಮನೆಗೆ ಚಲಿಸ್ತಾ ಇದ್ದಾರೆ ಕುಂಭರಾಶಿಗೆ ಅದು ಕುಂಭರಾಶಿ ಬಂದು ಶನಿಯ ಒಂದು ಮೂಲ ತ್ರಿಕೋನ ರಾಶಿ ಅಂತ ಹೇಳ್ತೀವಿ ಅಲ್ಲಿ ಆ ತರಿಗೆ ತುಂಬ ಒಂದು ಶಕ್ತಿಯುತವಾದಂಥ ರಾಶಿ ಕುಂಭರಾಶಿ ಶನಿಯ ಪ್ರವೇಶ ಈಗ ಈಗ ತಗೊಂಡಾಗ ನೋಡಿ ಕುಂಭರಾಶಿ ಮಕರ ರಾಶಿ ಮತ್ತು ಮೀನರಾಶಿ ಮೂರು ರಾಶಿಗಳಿಗೆ ಸಾಡೆ ಸಾತಿ ನಡೆಯುತ್ತಿದೆ ಅಂತ ಹೇಳ್ತಾರೆ ಆದರೆ ಕುಂಭರಾಶಿಯಲ್ಲೇ ಜನನವಾಗಿರುವಂಥವ್ರು ಜನ್ಮರಾಶಿ ಕುಂಭರಾಶಿಯಾಗಿರುವಂಥವ್ರಿಗೆ ಶನಿ ಖಂಡಿತ ತೊಂದರೆಯನ್ನು ಕೊಡಲ್ಲ ಯಾಕೆಂದರೆ ತನ್ನ ಅದು ಸ್ವಂತ ಮನೆ ಮಕರ ರಾಶಿ ಕೂಡ ಆತನ ಸ್ವಂತ ಮನೆ ಅಲ್ಲೂ ಕೂಡ ಶನಿ ಖಂಡಿತ ಆ ಸ್ವಂತ ತನ್ನ ಸ್ವಂತ ರಾಶಿಗೆ ಯಾವತ್ತೂ ಸ್ವಂತ ರಾಶಿಯಲ್ಲಿ ಜನನವಾದವರಿಗೆ ತೊಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಾವು ಅಲ್ಲಿಂದ ಕಟಕ ರಾಶಿಯನ್ನು ತಗೊಂಡಾಗ ಅಷ್ಟಮ ಶನಿ ಶನಿಗೆ ಮೂರು ರೀತಿಯ ಒಂದು ದೃಷ್ಟಿಗಳಿದೆ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಂತ ಆಗ ಈ ರೀತಿ ನಾವು ಲೆಕ್ಕಾಚಾರ ಕುಂಭ ರಾಶಿಯಿಂದ ನಾವು ಕಟಕ ರಾಶಿನ ತಗೊಂಡಾಗ ಅಷ್ಟಮ ಶನಿ ಅಂತ ಹೇಳ್ತಾರೆ ಕಟಕ ರಾಶಿಯವ್ರಿಗೆ ಅಷ್ಟಮ ಅಂತ ತೊಗೊಂಡ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಷ್ಟಮ ಅಂತ ತೊಗೊಂಡ್ರೇ ಕಷ್ಟ ಅಂತ ಹೇಳ್ತಾರೆ ಅಷ್ಟ ಕಷ್ಟ ಅಂತ ಹೇಳ್ತಾರೆ ಹಾಗೆ ಅಷ್ಟಮ ಶನಿ ಅಂತ ಕಟಕ ರಾಶಿಗೆ ತಗೊಂಡಾಗ ಸೊ ಇವಾಗ ರಾಶಿಯ ಪ್ರವೇಶ ಮಾಡಿರೋದ್ರಿಂದ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ನಾವು ಕರೆಕ್ಟಾದ ಒಂದು ವಿಷಯ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳ್ಕೊಬೇಕು ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ ಚಂದ್ರನಿಗೆ ಶನಿ ಯಾವತ್ತೂ ತೊಂದರೆ ಕೊಡೋಲ್ಲ ಚಂದ್ರನ ಮನೆಯಲ್ಲಿ ಶನಿಗೆ ಒಂದು ಒಳ್ಳೆಯ ಸ್ಥಾನ ಇದೆ ಹಾಗಾಗಿ ಅಷ್ಟಮ ಶನಿ ಆದರೂ ಕಟಕ ರಾಶಿಯವರಿಗೆ ಅಂತಹ ಅಷ್ಟಕಷ್ಟ ಕೊಡಲ್ಲ ಸ್ವಲ್ಪ ಕಷ್ಟಗಳು ಕೊಡ್ತಾನೆ ಆ ಕಷ್ಟಗಳಿಗೆ ನಾವು ಶನಿಯ ಮಹಾತ್ಮನ ಆರಾಧನೆ ಮಾಡೋದರಿಂದ ಅದ್ರ ಪರಿಹಾರಗಳನ್ನ ಕಂಡುಕೋಬೋದು ನಾನು ಈಗ ಮುಂದೆ ನಿಮಗೆ ಆ ಪರಿಹಾರದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟು ನಾವು ತುಲಾರಾಶಿ ತೊಗೊಂಡಾಗ ಪಂಚಮ ಶನಿ ಅಂತ ಹೇಳ್ತಾರೆ ಪಂಚಮ ಶನಿ ಅಂತ ತೊಗೊಂಡ್ರೆ ಪಂಚಮ ಅಂದರೆ ಮಾನಸಿಕ ತೊಂದರೆ ಅಂತ ಹೇಳ್ತಾರೆ ಅಂದರೆ ಶನಿ ಪಂಚಮ ಸ್ಥಾನಕ್ಕೆ ಬಂದಾಗ ಅವರಲ್ಲಿ ಒಂದು ಮಾನಸಿಕ ಗೊಂದಲ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅವರ ಮನಸ್ಥಿತಿನೇ ಸರಿಯಾಗಿರಲ್ಲ ಯಾವ ಕೆಲಸಕ್ಕೆ ಕೈ ಹಾಕೋಕ್ಕೂ ಅವ್ರಿಗೆ ಒಂದು ದೃಢ ಮನಸ್ಸು ಇರಲ್ಲ ಇದು ಹಾಕ್ಬಿಡೋಣಪ್ಪ ದೇವರ ಮೇಲೆ ಭಾರ ಹಾಕ್ಬಿಟ್ಟು ಈ ಕೆಲಸ ಶುರು ಮಾಡೋಣ ಅನ್ನೋ ಮನೋಧೈರ್ಯನೇ ಅವರಲ್ಲಿ ಇರೋಲ್ಲ ಅಯ್ಯೋ ಇದು ಹಾಕ್ಬಿಟ್ಟೆ ನನಗೆ ಕಷ್ಟ ಆಗುತ್ತೇನೋ ಇದು ಮಾಡಿದ್ರೆ ಕಷ್ಟ ಏನೋ ಆ ಥರ ಅವರಲ್ಲಿ ಈ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಗಾದೆ ಇದೆ ಮೀನಾ ಮೇಷ ಎಣಿಸ್ತಾರೆ ಅಂತ ಆ ರೀತಿ ಅವರು ಮೀನಾಮೇಶ ಎಣಿಸ್ತಾ ಇರ್ತಾರೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತ ಪಂಚಮ ಶನಿ ಅಂತ ತೊಗೊಂಡ್ರೆ ಆದರೆ ಇಲ್ಲೂ ಕೂಡ ಶಾಸ್ತ್ರದಲ್ಲಿ ಒಂದು ಒಳ್ಳೆ ಇದಿದೆ ನೀವು ತಿಳ್ಕೊಬೇಕು ತುಲಾರಾಶಿಗೆ ಶನಿಯು ಪಂಚಮ ಮತ್ತು ಚತುರ್ಥಾಧಿಪತಿ ಕೇಂದ್ರ ತ್ರಿಕೋಣಾಧಿಪತಿ ಅಂತ ಹೇಳ್ತಾರೆ ಈ ತುಲಾರಾಶಿಯವರಿಗೆ ಶನಿಯು ರಾಜಯೋಗಕಾರಕ ತುಲಾರಾಶಿಯವರಿಗೆ ಶನಿ ಮಹಾತ್ಮ ರಾಜಯೋಗಕಾರಕ ಅಂತ ಹೇಳ್ತಾರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅಂಥ ರಾಜಯೋಗಕಾರಕನಾದಂಥ ಶನಿಯು ತುಲಾರಾಶಿಯವರಿಗೆ ಅಷ್ಟು ಕಷ್ಟ ಕೊಡಲ್ಲ ಅವನು ಪಂಚಮ ಶನಿ ಆದ್ರೂ ನಾವು ಆ ಟೈಮಲ್ಲಿ ಸಣ್ಣದಾಗಿ ಒಂದು ಪರಿಹಾರ ಮಾಡಿಕೊಂಡ್ರೂ ಆ ಪಂಚಮ ಶನಿಯ ಒಂದು ಪರಿಹಾರ ಆಗಿ ಅವರು ಸುಖವಾಗೇ ಇರ್ತಾರೆ ಯಾವ ರೀತಿ ತೊಂದರೆ ಅನುಭವಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇನ್ನು ನೆಕ್ಸ್ಟು ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ ಮೊನ್ನೆ ಜನವರಿ ಹದಿನೇಳರಿಂದ ಶನಿಯು ಕುಂಭರಾಶಿ ಪ್ರವೇಶ ಮಾಡಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಂದರೆ ವೃಶ್ಚಿಕ ರಾಶಿಯಿಂದ ನಾಲ್ಕನೆಯ ಮನೆಗೆ ಶನಿ ಪ್ರವೇಶ ಮಾಡಿದ್ದಾನೆ ಸೊ ಅರ್ಧ ಅಷ್ಟಮದಲ್ಲಿ ಅರ್ಧ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ ಅಂದರೆ ನಾಲ್ಕನೇ ಮನೆ ಅಂತ ಅಷ್ಟಮದಲ್ಲಿ ಕೊಡುವಂಥ ಕಷ್ಟದಲ್ಲಿ ಅರ್ಧ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಅಂದರೆ ಶನಿಯಗೂ ಕುಜನಿಗೂ ಪರಮ ವೈರತ್ವ ಇರೋದ್ರಿಂದ ಸ್ವಲ್ಪ ವೃಶ್ಚರ ವೃಶ್ಚಿಕ ರಾಶಿಯವರಿಗೆ ಶನಿಯಿಂದ ತೊಂದರೆ ಆಗ್ಬೋದು ಅದಕ್ಕೆ ನಾನು ಮುಂದೆ ಪರಿಹಾರಗಳನ್ನ ತಿಳಿಸ್ತೀನಿ ಆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಯಾವುದೇ ಜ್ಯೋತಿಷ್ಶಾಸ್ತ್ರದಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರನೂ ಇರುತ್ತೆ ಅದನ್ನೇ ದುಡ್ಡು ಕಷ್ಟ ಅಂತ ನಾವು ಮಾನಸಿಕವಾಗಿ ತೊಗೊಳ್ದೆ ದೃಢ ನಿರ್ಧಾರ ಮಾಡಿ ಯಾವುದೇ ಮುಂದೆ ಹೆಜ್ಜೆ ಇಟ್ಟರೆ ಶನಿಯ ಒಂದು ಶುಭ ಫಲಗಳನ್ನ ಅನುಭವಿಸ್ಬೋದು ಅಂತ ನಾನು ಹೇಳ್ತೀನಿ ನಿಮಗೆ ಎಸ್ ಮೇಡಮ್ ಇನ್ನು ಜಾತಕದಲ್ಲೋ ಅಥವಾ ರಾಶಿಯಲ್ಲೋ ಒಂದು ವೇಳೆ ಸಾಡೆ ಸಾತಿ ನಡೀತಾ ಇದ್ದರೆ ಅವರು ಆ ರಾಶಿಯವರು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತ ಈಗ ಈಗಿನ ಪರಿಸ್ಥಿತಿನೇ ತಗೊಳ್ಳೋಣ ನಾವು ಈಗ ಶನಿಯು ಕುಂಭರಾಶಿ ಪ್ರವೇಶ ಮಾಡಿದ್ದಾನೆ ಸೊ ಮಕರ ರಾಶಿಯವರು ಆಮೇಲೆ ಕುಂಭರಾಶಿಯವರು ಮೀನರಾಶಿಯವರು ಮೂರ ರಾಶಿಯವ್ರಿಗೂ ಇವಾಗ ನಾವು ಆ್ಯಕ್ಚುಯಲ್ ಸಾಡೆ ಸಾತಿ ನಡೀತಾ ಇದೆ ಅಂತ ಹೇಳಬೇಕು ಹಾಗೆ ತಗೊಂಡ್ರೆ ಮಕರ ರಾಶಿ ರಾಶಿಯವರು ಆ ಶನಿಯ ಸ್ವಂತ ಮನೆ ಅದು ಶನಿಯು ದ್ವಿತೀಯಕ್ಕೆ ಹೋಗಿದ್ದಾನೆ ಅಂದರೆ ತನ್ನ ರಾಶಿಯಿಂದ ಎರಡನೇ ಸ್ಥಾನಕ್ಕೆ ಹೋಗಿದ್ದಾನೆ ಮಕರ ರಾಶಿಯಲ್ಲಿ ದ್ವಿತೀಯದಲ್ಲಿ ಶನಿ ಆತ ಕುಂಭರಾಶಿಯ ಅಧಿಪತಿ ಆಗ ಧನಕಾರಕ ತನ್ನ ಜನ್ಮ ಲಗ್ನಾಧಿಪತಿನೇ ಧನಸ್ಥಾನಕ್ಕೆ ಹೋಗಿದ್ದಾನೆ ಮಕರ ರಾಶಿಯವರಿಗೆ ಧನಸ್ಥಾನಕ್ಕೆ ಶನಿ ಹೋಗಿದ್ದಾನೆ ಅಲ್ಲಿಂದ ಏನೂ ಅಂತ ತೊಂದರೆ ಆಗಲ್ಲ ಮಕರ ರಾಶಿಯವರಿಗೆ ಧನಸ್ಥಾನಕ್ಕೆ ಹೋಗಿರೋದರಿಂದ ಅವರು ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೂ ಸ್ವಲ್ಪ ನಿಧಾನ ಆಗುತ್ತೆ ಅವರ ಅಭಿವೃದ್ಧಿ ನಿಧಾನ ಆಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ತನ್ನ ಸ್ವಕ್ಷೇತ್ರಕ್ಕೆ ಅವನು ಯಾವ ರೀತಿ ತೊಂದರೆನೂ ಕೊಡಲ್ಲ ಅವನು ಖಂಡಿತ ಅಭಿವೃದ್ಧಿನೇ ಕೊಡ್ತಾನೆ ಅಂತ ಹೇಳ್ಬೋದು ಆಗ ಏನು ಅಂದರೆ ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ ಬೇಗ ಅಭಿವೃದ್ಧಿ ಆಗಲ್ಲ ನಿಧಾನಗತಿ ಆಗುತ್ತೆ ಅದಕ್ಕೋಸ್ಕರ ನಾನು ಕೆಲವು ಪರಿಹಾರಗಳನ್ನ ಹೇಳ್ತೀನಿ ಆ ಪರಿಹಾರ ಮಾಡ್ಕೊಂಡಾಗ ಶನಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಶನಿಯ ಯಾವುದೇ ರೀತಿ ತೊಂದರೆಗಳು ಇಲ್ಲದೆ ಮುಂದುವರಿಬಹುದು ಅಂತ ಕೂಡ ಹೇಳ್ತೀನಿ ಇನ್ನು ಜನ್ಮರಾಶಿ ಕುಂಭರಾಶಿ ಅಲ್ಲಿಗೆ ಶನಿ ಪ್ರವೇಶ ಆಗಿದ್ದಾನೆ ಅಂತ ಅಲ್ಲೂ ಕೂಡ ತನ್ನ ಒಂದು ಮೂಲ ತ್ರಿಕೋಣ ರಾಶಿ ಶನಿಯ ರಾಶಿ ಅದು ಕುಂಭರಾಶಿ ತುಂಬ ಹೇಳಿದೆ ನಾನು ನಿಮಗೆ ಒಂದು ಒಳ್ಳೆಯ ಸ್ಥಾನ ಶನಿಗದು ಅಲ್ಲಿ ಕೂಡ ಶನಿಯು ಕುಂಭರಾಶಿಯವರಿಗೆ ಅಂಥ ತೊಂದರೆ ಕೊಡೋಲ್ಲ ಹಾಗಾಗಿ ಅವರು ಕೂಡ ಸಣ್ಣ ಪುಟ್ಟ ಪರಿಹಾರಗಳನ್ನ ಹೇಳ್ತಾರೆ ಎಲ್ಲರೂ ಜ್ಯೋತಿಷರ ಹತ್ರ ಹೋದಕ್ಕೆ ಶಕ್ನ ಸಾಡೆ ಸಾತಿ ಆ ಶಾಂತಿ ಹೋಮ ಮಾಡಿಸೋ ಅದು ಮಾಡಿಸೋ ಇದು ಮಾಡಿಸು ಅಂತ ಜನಗಳಲ್ಲಿ ಒಂದು ಭಯಭೀತಿ ಹುಟ್ಟಿಸ್ತಾರೆ ಆ ಥರ ಭಯಭೀತಿ ಕಾರಣ ಆಗುವಂಥ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಪರಿಹಾರಗಳನ್ನ ಎಂಥ ಒಂದು ಬಡವರಿಗೂ ಕೂಡ ಕೈಗೆಟುಕುವಂಥ ಪರಿಹಾರಗಳನ್ನ ನಾವು ಜ್ಯೋತಿಷರು ಹೇಳಿದಾಗ ಆ ಶನಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಆ ಕಷ್ಟಗಳಿಂದ ದೂರ ಆಗ್ಬೋದು ಅಂತ ಕೂಡ ನಾನು ಹೇಳ್ತೀನಿ ಎಸ್ ಮೇಡಮ್ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ಜಾತಕದಲ್ಲಿ ಏನು ಶನಿ ದೋಷ ಇದೆ ಅಂತ ಒಂದು ವೇಳೆ ಈ ದೋಷ ಇದ್ರೆ ಯಾವ ರೀತಿ ಆದಂತಹ ಪರಿಹಾರವನ್ನ ಮಾಡ್ಕೋಬೇಕು ಹಾಗಾದ್ರೆ ಇದು ನಾನು ತುಂಬ ಹೇಳದ್ನಲ್ಲ ಸರಳ ಪರಿಹಾರಗಳನ್ನ ಹೇಳಬೇಕು ನಾವು ಜನಗಳಿಗೆ ಯಾಕೆಂದ್ರೆ ಎಲ್ಲರೂ ಅನುಕೂಲವಾಗಿರುವಂಥವ್ರೇ ಇರಲ್ಲ ತುಂಬ ಕಡುಬಡವರು ಬಂದು ನಮ್ಮ ಹತ್ರ ನನಗೆ ಸಾತಿ ನಡೀತಾ ಇದೆ ನನಗೆ ತೊಂದರೆ ಆಗ್ತಾ ಇದೆ ನನಗೆ ಏನು ಪರಿಹಾರ ಅಂತ ಕೇಳಿದಾಗ ನಾವು ಅವರಿಗೆ ಹೆದರಿಸಿ ಆ ಸಾಡೆ ಸಾತಿಯ ಒಂದು ಮಹತ್ವ ತುಂಬ ಜಾಸ್ತಿ ನಿನಗೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋದರಿಂದ ಅವರಲ್ಲಿ ದುಃಖ ಜಾಸ್ತಿ ಆಗುತ್ತೆ ಹೊರತು ಅದಕ್ಕೆ ಪರಿಹಾರ ಸಿಗಲ್ಲ ಅದಕ್ಕೆ ನಾವು ಅವ್ರಿಗೆ ಸರಳವಾದ ಪರಿಹಾರಗಳನ್ನ ಹೇಳ್ಬೇಕಾಗತ್ತೆ ಶನಿ ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ವೃದ್ಧರನ್ನ ಸೂಚಿಸ್ತಾನೆ ಶನಿ ವೃದ್ಧರು ಅಂದರೆ ವಯಸ್ಸಾದವರು ನಾವು ಏನು ಹೇಳ್ಬೋದು ಅಂದರೆ ನೋಡಪ್ಪ ಈ ವಯಸ್ಸಾದ ಕಡು ಬಡವರು ಇರ್ತಾರೆ ಅವರಿಗೆ ನಿನ್ನ ಕೈಲಾದಷ್ಟು ಒಂದಿಷ್ಟು ಅನ್ನದಾನ ಮಾಡು ಅಥವಾ ದೇವಸ್ಥಾನದ ಮುಂದೆ ಸಾಕಷ್ಟು ಬಡವರು ಕೂತಿರ್ತಾರೆ ಅವ್ರಿಗೆ ನಿನ್ನ ಕೈಯಲ್ಲಿ ಏನು ಶಕ್ತಿ ಇದೆಯೋ ಒಂದು ಮನೆಯಲ್ಲೇ ಒಂದು ಪ್ರಸಾದ ಥರ ಮಾಡ್ಕೊಂಡು ಹೋಗಿ ಅವ್ರಿಗೆ ಹಂಚು ಅಂತ ಹೇಳ್ಬೋದು ಅಥವಾ ವೃದ್ಧರಿಗೆ ಸಂಬಂಧಪಟ್ಟಂಗೆ ಶನಿಯ ಒಂದು ಬಣ್ಣ ಅಂತ ತಗೊಂಡಾಗ ನಾವು ಕಪ್ಪು ಬಣ್ಣ ಅಂತ ಸೂಚಿಸ್ತಾನೆ ಶನಿ ಹಾಗಾಗಿ ಕಪ್ಪು ಬಣ್ಣದ ಛತ್ರಿ ವೃದ್ಧರಿಗೆ ದಾನ ಮಾಡು ಅದು ಏನು ಅವರಿಗೆ ಹೆಚ್ಚು ತೊಂದರೆ ಕೊಡೋ ಪರಿಹಾರ ಅಲ್ಲ ಅಥವಾ ಒಂದು ಕರಿ ಕಂಬಳಿ ದಾನ ಮಾಡು ಅವ್ರಿಗೆ ಒಂದು ಜೊತೆ ಚಪ್ಪಲಿ ಕೊಡು ವೃದ್ಧರಿಗೆ ದಾನ ಮಾಡು ಬಡವ್ರಿಗೆ ದಾನ ಮಾಡು ಇದರಿಂದ ನಿನಗೆ ದೋಷ ಖಂಡಿತ ಇದರಿಂದ ಶನಿ ದೋಷ ಪರಿಹಾರ ಆಗುತ್ತೆ ಆಮೇಲೆ ಇನ್ನೂ ಮುಂದುವರೆದ್ರೆ ಹೋಗಿದ್ರೆ ನಾವು ಶನಿಯ ಶನಿವಾರ ದಿವಸ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳ ದೀಪಗಳನ್ನ ಹೆಚ್ಚಪ್ಪ ಅದರಿಂದ ನಿನಗೆ ಶನಿಯ ದೋಷ ಒಂದು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೂ ಮುಂದುವರೆದು ಹೋಗ್ತಾ ಇದ್ದರೆ ನಾವು ಶನಿಯು ಯಾರನ್ನ ಜಾಸ್ತಿ ತೊಂದರೆ ಕೊಟ್ಟಿಲ್ಲ ಅಂದರೆ ಹನುಮಂತನಿಗೆ ಜಾಸ್ತಿ ಶನಿದೇವರು ತೊಂದರೆ ಕೊಟ್ಟೇ ಇಲ್ಲ ಹನುಮಂತನ ಹತ್ತಿರ ಶನಿ ಸುಳಿಯೋದೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಪುರಾಣ ಶಾಸ್ತ್ರದಲ್ಲಿ ಹಾಗಾಗಿ ನಾವು ಪುಷ್ಚಕರಿಗೆ ಏನು ಹೇಳ್ಬೋದು ಅಂದರೆ ನೀನು ಶನಿವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಪ್ಪ ಒಂದು ತೈಲಾಭಿಷೇಕ ಮಾಡಿಸು ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ಎಣ್ಣೆಯನ್ನು ನೀನು ಸ್ನಾನ ಮಾಡೋದ್ರಿಂದ ನಿನಗೆ ಬಂದಿರುವಂಥ ದೋಷ ಶೀಘ್ರವಾಗಿ ಪರಿಹಾರ ಆಗುತ್ತೆ ಆಮೇಲೆ ಶನಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರಲ್ಲಿ ಶಕ್ತಿ ಇದ್ದರೆ ಕೂತ್ಕೊಂಡು ಅಲ್ಲೊಂದು ಹನುಮಾನ್ ಚಾಲೀಸು ಪಠಣೆ ಮಾಡ್ಬೋದು ಅವ್ರಿಗೆ ಆ ಪಠಣೆ ಮಾಡೋ ಅಂಥ ಶಕ್ತಿ ಇದ್ದರೆ ಇಲ್ಲ ಅಂದರೆ ಅವರು ಅದನ್ನು ಮಂತ್ರನ ಹಾಕ್ಕೊಂಡು ಕೇಳಬಹುದು ಅವ್ರಿಗೆ ಆ ಪಠಣೆ ಮಾಡೋ ಶಕ್ತಿ ಇಲ್ಲ ಅಂದರೆ ಹನುಮಾನ್ ಚಾಲೀಸ್ ಹಾಕೊಂಡು ಕೇಳೋದ್ರಿಂದ ಕೂಡ ಅಲ್ಲಿ ಅಭಿಷೇಕ ಆಗೋವ್ರಿಗೂ ಕೂತ್ಕೊಂಡು ಅವರು ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇರೋದ್ರಿಂದ ಅವರಲ್ಲಿರುವಂಥ ದೋಷ ಪೂರ್ತಿ ಪರಿಹಾರ ಆಗುತ್ತೆ ಇಷ್ಟೇ ಇಷ್ಟು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಂಡಾಗ ಅವರು ಶನಿ ದೋಷದಿಂದ ವಿಮುಕ್ತರಾಗ್ತಾರೆ ಅಂತ ಕೂಡ ನಾವು ಹೇಳ್ಬೋದು ಎಸ್ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಶನಿದೋಷ ಅಂದರೆ ಏನು ಯಾರೆಲ್ಲ ಮೇಲೆ ಈ ಶನಿದೋಷ ಪರಿಣಾಮವನ್ನು ಬೀರಿದೆ ಅವರು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಜೊತೆಗೆ ಒಂದು ವೇಳೆ ಶನಿ ದೋಷ ಇದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ದಯವಿಟ್ಟು ಯಾರು ಸಾಡೆ ಸಾತಿ ದೋಷ ಅನ್ನೋದನ್ನು ಹೆದ್ಕೊಳ್ಳದೆ ಎಲ್ಲರೂ ಶನೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇದಕ್ಕೆಲ್ಲ ಸರಳ ಪರಿಹಾರಗಳನ್ನ ತಿಳಿಸಿದ್ದೇನೆ ವೀಕ್ಷಕರಿಗೆಲ್ಲರೂ ಶುಭವಾಗಲಿ ನಮಸ್ಕಾರ ನೋಡಿದ್ರೆಲ್ಲ ವೀಕ್ಷಕರೇ ಇದಾಗಿತಿ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನೆಲ್ ವಿಸ್ತಾರ ನ್ಯೂಸ್ ನಿಖರ ಜನಪರ